ಭಗವಂತನ ಮಹಿಮೆಯ ತಿಳುವಳಿಕೆಯಲ್ಲಿ ಪಡುವ ಆನಂದವೆಂಬ ಅನ್ನ. ಇಂತಹ ಅನ್ನವನ್ನು, ಇಂತಹ ನೀರನ್ನು ನಮಗೆ ದಾನ ಮಾಡಿ ಅನುಗ್ರಹ ಮಾಡಲಿ ಮಹಾನುಭಾವರಾದಂತಹ ರಾಘವೇಂದ್ರ ಸ್ವಾಮಿಗಳವರು ಅಂತ ಅವರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಛಾಂದೋಗ್ಯೋಪನಿಷತ್ತಿಗೆ ಖಂಡಾರ್ಥವನ್ನು ರಚನೆ ಮಾಡಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿದ ಈ ವಿಷಯವನ್ನು ನಮ್ಮೆಲ್ಲರಿಗೆ ಸುಲದ ಬಾಳೆಹಣ್ಣಿನಂತೆ ಖಂಡಾರ್ಥಗಳ ಮೂಲಕ ತಿಳಿಸಿ ಪರಮೋಪಕಾರ ಮಾಡಿದಂತಹ ಮಹಾನುಭಾವರು ತಾವು ಉಪದೇಶ ಮಾಡಿದ್ದಾರೆ. ಉಪದೇಶ ಮಾಡುವುದಷ್ಟೇ ಅಲ್ಲದೆ ನಮಗೆ ಅನುಗ್ರಹವನ್ನು ಮಾಡಿ ಆ ಜ್ಞಾನರತಿ ಎಂಬ ಅನ್ನವನ್ನು ನೀಡಲಿ, ವಿಷಯಗಳಲ್ಲಿ ಅಲಂಬುದ್ಧಿ ವೈರಾಗ್ಯವೆಂಬ ನೀರನ್ನು ನಮಗೆ ಕೊಟ್ಟು ವಿಶೇಷವಾಗಿ ಮೋಕ್ಷ ಸಾಧನೆಯನ್ನು ಮಾಡಿಸಲಿ ಅಂತ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಅವರು ತಾವು ಸ್ವತಃ ಪ್ರತ್ಯಕ್ಷವಾಗಿ ಎಲ್ಲರಿಗೆ ಕಾಣುವಂತಿದ್ದಾಗಲೂ ಕೂಡ ಎಲ್ಲ ಕಡೆಗೆ ಸಂಚಾರ ಮಾಡಿ ಅಲ್ಲಲ್ಲಿರುವಂತಹ ಭಕ್ತರಿಗೆ ಅನ್ನದಾನವನ್ನು, ಜಲದಾನವನ್ನು, ಜ್ಞಾನದಾನವನ್ನು, ಎಲ್ಲ ವಿಧವಾದಂತಹ ಶ್ರೇಷ್ಠವಾದ ದಾನಗಳನ್ನು, ಶಾಸ್ತ್ರವಿಹಿತವಾದವುಗಳನ್ನೆಲ್ಲ ಮಾಡಿ ಭಕ್ತರ ಉದ್ಧಾರವನ್ನು ಮಾಡಿದವರು. ಆಗ ಮಾತ್ರ ಅಲ್ಲ, ಈಗಲೂ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಮಾಡೋ ಮಾತ್ರದಿಂದ ಎಷ್ಟು ಜನ ಭಕ್ತರು ಸುಖವಾಗಿದ್ದಾರೆ. ಹೊಟ್ಟೆ ತುಂಬ ಊಟ ಇದೆ, ಕೈ ತುಂಬ ದಕ್ಷಿಣೆ ಇದೆ, ಆರೋಗ್ಯ ಇದೆ, ಉದ್ಯೋಗ ಬೇಕಂದವರಿಗೆ ಉದ್ಯೋಗ ಇದೆ. ಉದ್ಯೋಗ ಅಂದರೆ ಅದು ಅನ್ನದಾನವೇ, ಉದ್ಯೋಗ ಕೊಟ್ಟರೆ. ಉದ್ಯೋಗ ಬೇಕಂದವರಿಗೆ ಉದ್ಯೋಗ, ಆರೋಗ್ಯ ಬೇಕಾದವರಿಗೆ ಆರೋಗ್ಯ, ಮನೆ ಬೇಕಂದವರಿಗೆ ಮನೆ, ಮದುವೆ ಬೇಕಂದವರಿಗೆ ಮದುವೆ. ಯಾರು ಯಾವ ಅಪೇಕ್ಷೆಯಿಂದ ಗುರುಗಳ ಸೇವೆಯನ್ನು ಮಾಡುತ್ತಾರೋ, ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು, ಅವರವರಿಗೆ ಆ ಅಭೀಷ್ಟಗಳನ್ನು ಕೊಡುವ ಮೂಲಕ ಎಷ್ಟು ಜನರಿಗೆ ಎಷ್ಟು ತರಹದ ದಾನಗಳನ್ನು ಈಗಲೂ ರಾಘವೇಂದ್ರ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಗಮನಿಸಿ. ಇದು ಎಂಥ ದೊಡ್ಡ ಭಾಗ್ಯ ದೇವರು ಅವರಿಗೆ ಕೊಟ್ಟದ್ದು. ಪ್ರತ್ಯಕ್ಷವಾಗಿರುವಾಗ ಮಾತ್ರ ಅಲ್ಲ, ವೃಂದಾವನಸ್ಥರಾದ ಮೇಲೂ ಕೂಡ ಅವರ ಸ್ಮರಣೆಯಿಂದ, ಅವರ ಸ್ತೋತ್ರ ಪಠನದಿಂದ, ಪ್ರದಕ್ಷಿಣೆ ನಮಸ್ಕಾರಗಳಿಂದ, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡೋದರಿಂದ, ಎಲ್ಲದಕ್ಕೂ ಮುಖ್ಯ ಅವರಿಗೆ ಪ್ರೀತಿ ಅವರ ಶಾಸ್ತ್ರಗಳ ಅಧ್ಯಯನ ಮಾಡಿದರೆ, ಪರಿಮಳ, ಭಾವದೀಪ, ಮಂತ್ರಾರ್ಥಮಂಜರಿ ಹಾಗೂ ಉಪನಿಷತ್ ಖಂಡಾರ್ಥಗಳು, ಇನ್ನನೇಕ ಅವರ ಟಿಪ್ಪಣಿ ಗ್ರಂಥಗಳು, ಇವುಗಳನ್ನು ಅಧ್ಯಯನ ಮಾಡಿ ಆ ವ್ಯಾಖ್ಯಾನ ಗ್ರಂಥಗಳ ಮೂಲಕವಾಗಿ ಟೀಕಾಗ್ರಂಥಗಳನ್ನು, ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಚೆನ್ನಾಗಿ ತಿಳಿದುಕೊಂಡು ನಾವೇನಾದರೂ ಜ್ಞಾನ ಪಡೆದುಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಹಳ ಪ್ರೀತಿ. ಆ ತರಹದ ಸೇವೆಯನ್ನು ಮಾಡುವವರಿಗೂ ಕೂಡ ಪೂರ್ಣವಾಗಿ ಅನುಗ್ರಹವನ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ. ಇವತ್ತಿಗೂ ಅವರು ಈ ಎಲ್ಲ ತರಹದ ದಾನಗಳನ್ನು ಮಾಡ್ತಾ ಇರುವಂತಹ ಮಹನೀಯರು, ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಜ್ಞಾನದಲ್ಲಿ ಅಭಿರುಚಿಯನ್ನು, ವಿಷಯಗಳಲ್ಲಿ ವೈರಾಗ್ಯವನ್ನು ಇನ್ನಷ್ಟು ಹೆಚ್ಚು ಭಗವಂತನ ವಾಯುದೇವರಲ್ಲಿ, ಭಗವಂತನಲ್ಲಿ, ವಾಯುದೇವರಲ್ಲಿ, ಎಲ್ಲ ದೇವತೆಗಳಲ್ಲಿ, ಗುರುಗಳಲ್ಲಿ ಹಾಗೂ ತಮ್ಮಲ್ಲಿ ವಿಶೇಷವಾದ ಭಕ್ತಿಯನ್ನು ಕೊಟ್ಟು ಉದ್ಧಾರವನ್ನು ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆಯ ಈ ದಿನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.